그렇지. 네. 저런. ಸೊ ನಮ್ಮ ಜೊತೆಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಕಾರ್ಯಕರ್ತರಿದ್ದಾರೆ ಕ್ಷೇತ್ರ ಬಿಜೆಪಿ ಶಾಸಕರ ಕ್ಷೇತ್ರ ಈಗ 2023ಕ್ಕೆ ಬಂಟ್ವಾಳದಲ್ಲಿ ಮತ್ತೆ ಬಿಜೆಪಿ ಬರುತ್ತಾ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರುತ್ತೆ ಯಾಕೆ ಯಾಕೆ ಅವರ ಅವರಿಗೆ ಮತ್ತೆ ಯಾಕೆ ಒಟ್ಟಾಗ್ತಾರೆ ಅಂತ ಜನ ಕಳೆದ 30 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಮಾಜಿ ಸಚಿವ ರಾಮತ್ರಿ ಇರ್ತಾರೆ ಅವರನ್ನ ದುಪ್ಪಟ್ಟಾಗಿ ಕೆಲಸ ಮಾಡಿದ್ದಾರೆ ಒಂದು ಅಭಿವೃದ್ಧಿಯ ಪತ್ರದಲ್ಲಿ ಬಂದಿದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಈಗ ನಮ್ಮ ರಾಜೇಶ್ ನಗರ ಬಂದ ನಂತರ ಎಲ್ಲ ಅಲ್ಲಿಗಳ ರಸ್ತೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಈಗ ಮತ್ತೆ ಓಟ್ ಹಾಕ್ತಾರೆ ಜನ ಮತ್ತೆ ಓಟ್ ಹಾಕುದ ರಾಜೇಶ್ ನಾಯ್ಕರು ಹಾಕ್ತಾರೆ ರಾಜೇಶ್ ನಾಯ್ಕ ಅವರ ಎಂ ಎಲ್ ಆಗ್ತಾರೆ ಮತ್ತೆ ಎರಡನೇ ಸಲ ಬೇರೆಯವರಿಗೆ ಟಿಕೆಟ್ ಏನಾದ್ರು ಕೊಟ್ಟರೆ ಬೇಲೆ ಕೊಟ್ಟರೆ ಬಂಟ್ವಾಳ ವಿಧಾನಸಭೆ ಮತ್ತೊಮ್ಮೆ ಬಿಜೆಪಿ ಬದಲು ಕೊಟ್ಟರೆ ಆಗ್ತದೆ ಬೇರೆಯವ್ರಿಗೆ ಕೊಟ್ಟರೆ ಯಾರು ಕೊಟ್ಟರೆ ಯಾರಿಗೆ ಕೊಟ್ಟರು ಯಾರು ಕೊಟ್ಟರು ಅಂತ ಬಿಜೆಪಿ ಈಗ ರಮಾನಾಥ್ ಅವರು ಮತ್ತೆ ಹೋಗ್ತಾರ ಖಂಡಿತವಾಗಿ ರಮಾನಾಥ್ ಅವರಿಗೆ ಒಂದು ಸೌಲಭ್ಯ ಯಾಕೆ ಈಗ ನೀವು ಬಂಟ್ವಾಳದಲ್ಲಿ ಹಿಂದುತ್ವದ ಅಡಿಯಲ್ಲಿ ಓಟ್ ಕೇಳ್ತೀರಾ ಅಭಿವೃದ್ಧಿ ಅಡಿಯಲ್ಲಿ ಓಟ್ ಕೇಳ್ತೀರಾ ಒಂದು ಕಡೆಯಿಂದ ಹಿಂದುತ್ವ ಮತ್ತೊಂದು ಕಡೆಯಿಂದ ಅಭಿವೃದ್ಧಿಯ ಪದದಲ್ಲಿ ಸಾಗ್ತಾ ಇದೆ ಎರಡು ಎರಡು ಈಗ 2023ಕ್ಕೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕ ಖಂಡಿತವಾಗಿ ಕರ್ನಾಟಕದಲ್ಲಿ ಬರುತ್ತೆ ಈ 40% ಕಮಿಷನ್ ಭ್ರಷ್ಟಾಚಾರ 40% ಕಮಿಷನ್ ಬಂದು ಯಾವುದು ಸಂಬಂಧ ಇಲ್ಲ ಅದು ಆರೋಪ ಅಷ್ಟೇ ಆರೋಪ ಸಾಬೀತಾಗಬೇಕಲ್ಲ ಸುಮ್ಮನೆ ಇಲ್ಲಿದೆ ಆಗುದಿಲ್ಲ ಈಗ ನೀವು 2018ಕ್ಕೆ ಬರೀ ಆರೋಪ ಅಷ್ಟೇ ಮಾಡಿದ್ದು ಯಾವ ಸಾಬೀತು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಒಂದು ಸಿದ್ಧಾಂತ ಇದೆ ಕಳೆದ 70 ವರ್ಷದಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಇತ್ತು ಅದು ಅದರ ವಿರುದ್ಧವಾಗಿ ಮತವನ್ನು ಚಲಿಸಿದ್ದಾರೆ ಈಗ ಬೊಮ್ಮಾಯಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಬೊಮ್ಮಾಯಿ ಅವರ ಸರ್ಕಾರ ಖಂಡಿತವಾಗಿ ಒಂದು ಯಶಸ್ವಿಯನ್ನು ಕಾರ್ಯ ಮಾಡ್ತಾ ಇದೆ ಚೆನ್ನಾಗಿ ಕೆಲಸ ಮಾಡ್ತಾರೆ ದುರ್ಬಲ ಸಿಎಂ ಅಲ್ಲ ಬೊಮ್ಮಾಯಿ ಅಲ್ಲಲ್ಲ ಅತಿರಿಕ್ತವಾದ ದುರ್ಬಲ ಸಿಎಂ ಅಲ್ಲ ಖಂಡಿತವಾಗಿ ಒಳ್ಳೆ ಸಿಎಂ ಕೆಲಸ ಮಾಡ್ತಿದ್ದಾರೆ ಖಂಡಿತವಾಗಿ ಕೆಲಸ ಮಾಡ್ತಾರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಯಾರ ನೇತೃತ್ವದಲ್ಲಿ ಹೋದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಿಎಸ್ವೈ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ರಾಜ್ಯದಲ್ಲಿ 250 ನೋಡಿ ಜನ ಓಟ್ ಹಾಕ್ಬೇಕು ಯಾಕೆ ಓಟ್ ಹಾಕ್ಬೇಕು ಮತ್ತೆ ಒಂದು ದೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನೋಡಿಕೊಂಡು ಕಳೆದ 70 ವರ್ಷದಿಂದ ಬಂದಂತ ಪ್ರಧಾನಮಂತ್ರಿ ವಾಜಪೇಯಿ ಬಿಟ್ಟ ನಂತರ ನಮ್ಮ ನರೇಂದ್ರ ಮೋದಿ ಮಾತ್ರ ಬಂದ ಖಂಡಿತವಾಗಿ ದೇಶವನ್ನು ಭದ್ರತೆ ದೃಷ್ಟಿಯಿಂದ ಅಭಿವೃದ್ಧಿಯ ಪದ ಹೊಂದೈತೆ ಅಲ್ಲಿ ಲೋಕಸಭೆಗೆ ಅದು ಕರ್ನಾಟಕ ವಿಧಾನಸಭೆಗೆ ನಾನು ಕೇಳ್ತಾ ಇರೋದು ಯಾವ ಆಧಾರದ ಮೇಲೆ ಓಟ್ ಹಾಕ್ತೀರಿ ಬಿಜೆಪಿಗೆ ಅಂತ ಯಾವ ಆಧಾರದಲ್ಲಿ ಓಟ್ ಕೇಳ್ತೀರಿ ಅಂತ ಹಿಂದುತ್ವ ಆಧಾರದಲ್ಲಿ ಕೂಡ ಓಟ್ ಹಾಕ್ತಾರೆ ಅಭಿವೃದ್ಧಿಯ ವಿಚಾರದಲ್ಲಿ ಕೂಡ ಓಟ್ ಹಾಕ್ತಾರೆ ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಯಾವ ಕಡಿಮೆ ಇಲ್ಲ ಪ್ರತಿಯೊಂದು ವಿಷಯದಲ್ಲಿ ಕೂಡ ಹಿಂದುತ್ವ ಅತಿ ಆಯ್ತು ಅಂತ ಅನಿಸ್ತಿಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲ 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 ಅನಿಸಿಲ್ಲ ಸೊ ಈಗ ಮತ್ತೆ ಹಿಂದುತ್ವದ ಅಡಿಯಲ್ಲೇ ಓಟ್ ಕೇಳ್ತೀರಿ ಓಟ್ ಕೇಳ್ತೇವೆ ಓಟ್ ಹಾಕಿ ಹಾಕ್ತಾರೆ